ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಐಪಿಎಲ್ ರೌಂಡಪ್ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆರ್ ಸಿ ಬಿ ಮೊದಲೇ ಸೋಲಿನ ಆಘಾತದಲ್ಲಿದೆ. ಹೀಗಿರುವಾಗ ಬೇರೆ ಟೀಮ್ ಆಟಗಾರರು ಕೂಡ ಆರ್ ಸಿ ಬಿ ತಂಡವನ್ನು ಆಡಿಕೊಳ್ತಿರೋದು ಫ್ಯಾನ್ಸ್ಗೆ ನೋವು ನೀಡ್ತಿದೆ. ಆರ್ ಸಿ ಬಿ ತನ್ನ ದುರ್ಬಲ ಬೌಲಿಂಗ್ನಿಂದಾಗಿ ಸೋಲು ಕಾಣ್ತಾ ಇರುವಾಗ KKR ತಂಡದ ಆಟಗಾರ ವೆಂಕಟೇಶ್ ಅಯ್ಯರ್ ಆರ್ ಸಿ ಬಿ ಬೌಲಿಂಗ್ ದಾಳಿ ಬಗ್ಗೆ ಲೇವಡಿ ಮಾಡಿದ್ದಾರೆ. ಆರ್ ಸಿ ಬಿ ಇಡೀ ಪಂದ್ಯಾವಳಿಯಲ್ಲಿಯೇ ಅತ್ಯುತ್ತಮ ಬೌಲಿಂಗ್ ದಾಳಿಯನ್ನು ಹೊಂದಿದೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಅವರನ್ನು ಎದುರಿಸುವುದು ಸಾಕಷ್ಟು ಸವಾಲಿನದ್ದಾಗಿದೆ ಎಂದು ವೆಂಕಟೇಶ್ ಅಯ್ಯರ್ ವ್ಯಂಗ್ಯವಾಗಿ ಹೇಳಿ ನಗುತ್ತಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಅಯ್ಯರ್ ವರ್ತನೆಗೆ ಆರ್ ಸಿ ಬಿ ಫ್ಯಾನ್ಸ್ ಕಿಡಿಕಾರ್ತಾ ಇದ್ದಾರೆ. ವಿವಾದಾತ್ಮಕವಾಗಿ ಔಟ್ ಆಗಿದ್ದಕ್ಕೆ ಅಂಪೈರ್ ನೀಡಿದ ತೀರ್ಪಿನ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಕೊಹ್ಲಿ ವಿರುದ್ಧ ಬಿಸಿಸಿಐ ಕ್ರಮ ಕೈಗೊಂಡಿದೆ. ಐಪಿಎಲ್ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಬಿಸಿಸಿಐ ಕಿಂಗ್ ಕೊಹ್ಲಿಗೆ ದಂಡ ವಿಧಿಸಿದೆ. ಪಂದ್ಯ ಶುಲ್ಕದ 50% ಸಂಭಾವನೆಯನ್ನು ದಂಡವಾಗಿ ವಿರಾಟ್ ಕೊಹ್ಲಿ ಪಾವತಿಸಬೇಕಾಗಿದೆ. ಕೊಹ್ಲಿಗೂ ಮುನ್ನ ತಂಡದ ನಾಯಕ ಫಾಫ್ ಡುಪ್ಲೆಸಿಸ್ ಕೂಡ ನಿಧಾನಗತಿಯ ಓವರ್ನಿಂದಾಗಿ ದಂಡಕ್ಕೊಳಗಾಗಿದ್ದರು. ವೆಸ್ಟ್ ಇಂಡೀಸ್ ಮಾಜಿ ಕ್ರಿಕೆಟಿಗ ಸುನಿಲ್ ನರೈನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಅಬ್ಬರದ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಜೊತೆಗೆ ಈ ಬಾರಿಯ ವ್ಯಾಲ್ಯೂಯೇಬಲ್ ಕ್ರಿಕೆಟರ್ ಅಂತ ಅನಿಸಿಕೊಂಡಿದ್ದಾರೆ. ಆದರೆ ಸೆಂಚುರಿ ಹೊಡೆದ್ರೂ ಅಷ್ಟೇ, ಆಫ್ ಸೆಂಚುರಿ ಹೊಡೆದ್ರೂ ಅಷ್ಟೇ, ಕ್ಯಾಚ್ ಹಿಡಿದ್ರು, ವಿಕೆಟ್ ತಗೊಂಡ್ರು, ಸುನಿಲ್ ನರೈನ್ ಮುಖದಲ್ಲಿ ಒಂದು ನಗು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಬಿಡಿ, ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ಗೂ ಕೂಡ ನೋ ಸ್ಮೈಲ್. ಆದರೆ ನಮ್ಮ ಕಿಂಗ್ ಕೊಹ್ಲಿ ಬಿಡ್ತಾರಾ? ಆರ್ ಸಿ ಬಿ ಮತ್ತು KKR ಮ್ಯಾಚ್ ನಡೀತಾ ಇರುವಾಗ ಯಾವಾಗಲೂ ಗಂಭೀರವಾಗಿಯೇ ಇರುವ ಸುನಿಲ್ ನರೈನ್ ಅವರ ಮುಖದಲ್ಲಿ ನಗು ಬರುವಂತೆ ಮಾಡಿದ್ದಾರೆ. ನರೈನ್ ಬ್ಯಾಟಿಂಗ್ ಮಾಡಲು ಇಳಿದಾಗ ಕೊಹ್ಲಿ ತಮಾಷೆ ಮಾಡಿ ನರೈನ್ ನಗುವಂತೆ ಮಾಡಿದ್ದು ನೋಡಿ ಫ್ಯಾನ್ಸ್ ಕೂಡ ನೀವೇ ನಿಜವಾದ ಕಿಂಗ್ ಅಂತ ಖುಷಿ ಪಡ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ನೇತೃತ್ವದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕಳಪೆ ಪ್ರದರ್ಶನವನ್ನು ನೀಡ್ತಾ ಇದೆ. ಈಗಾಗಲೇ ಆಡಿದ 8 ಪಂದ್ಯಗಳಲ್ಲಿ 5 ಮ್ಯಾಚ್ಗಳಲ್ಲಿ ಸೋತು ಕೇವಲ 3ರಲ್ಲಿ ಗೆಲುವು ಕಂಡಿದೆ. ಆದರೂ ಫೇಕ್ ಸ್ಮೈಲ್ನೊಂದಿಗೆ ಪಾಂಡ್ಯ ಮೈದಾನದ ತುಂಬ ಓಡಾಡ್ತಾ ಇದ್ದಾರೆ. ಇದರಿಂದ ಅನೇಕ ಕ್ರಿಕೆಟಿಗರು ಕೂಡ ಅಸಮಾಧಾನಗೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾದ ಮಾಜಿ ಬೌಲರ್ ಡೇಲ್ ಸ್ಟೈನ್ ಈ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸದ ಹಾರ್ದಿಕ್ ವಿರುದ್ಧ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಇಷ್ಟೆಲ್ಲ ಹೀನಾಯವಾಗಿ ಸೋಲು ಕಂಡ್ರು, ನಗುವ ನಾಟಕ ಬೇಕಿತ್ತಾ ಅಂತ ಹಿರಿಯ ಆಟಗಾರರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ರಾಜಸ್ಥಾನ ರಾಯಲ್ಸ್ ವಿರುದ್ಧ ತಾನು ಬ್ಯಾಟ್ ಬೀಸದಿದ್ದರೂ ತನ್ನ ಟೀಮ್ನ ಬ್ಯಾಟ್ಸ್ಮನ್ಗಳ ಮೇಲೆ ಗೂಬೆ ಕೂರಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ. ಸೋಲಿಗೆ ನಮ್ಮ ಬ್ಯಾಟರ್ಗಳೇ ಕಾರಣ ಅಂತ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ. ನಾವು ಆರಂಭದಲ್ಲೇ ತೊಂದರೆಗೆ ಸಿಲುಕಿದ್ವು, ಉತ್ತಮವಾಗಿ ಫಿನಿಶ್ ಮಾಡಲಿಲ್ಲ, ಹೀಗಾಗಿ 10-15 ರನ್ ಕಡಿಮೆ ಆಯಿತು, ನಾವು ಸರಿಯಾಗಿ ಆಡಿಲ್ಲ ಎಂದಿದ್ದಾರೆ ಹಾರ್ದಿಕ್ ಪಾಂಡ್ಯ. 4 ದಿನಗಳ ಹಿಂದಷ್ಟೇ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಸೋತಿತ್ತು. ಇವತ್ತು CSK ಹೋಮ್ ಗ್ರೌಂಡ್ನಲ್ಲಿ ಆಡಲಿದೆ. ಲಖನೌ ವಿರುದ್ಧ ತವರಿನ ಚಪಾಕ್ ಕ್ರೀಡಾಂಗಣದಲ್ಲಿ ಚೆನ್ನೈ ಸೇಡು ತೀರಿಸಿಕೊಳ್ಳುವ ಕಾತರದಲ್ಲಿದೆ. ಕನ್ನಡಿಗ KL ರಾಹುಲ್ ನಾಯಕತ್ವದ ಲಖನೌ ಹಾಗೂ ಋತುರಾಜ್ ಗಾಯಕ್ವಾಡ್ ಮುನ್ನಡೆಸ್ತಾ ಇರುವ ಚೆನ್ನೈ ತಂಡಗಳು ಈ ಬಾರಿ ಟೂರ್ನಿಯಲ್ಲಿ ತಲಾ 7 ಪಂದ್ಯಗಳನ್ನಾಡಿವೆ, ತಲಾ 4ರಲ್ಲಿ ಗೆದ್ದಿವೆ. ಆದರೆ ನೆಟ್ ರನ್ ರೇಟ್ ಆಧಾರದಲ್ಲಿ ಚೆನ್ನೈ ತಂಡ ಲಖನೌಗಿಂತ ಮೇಲಿದೆ. ಋತುರಾಜ್ ಹಾಗೂ ಶಿವಂ ದುಬೆ ಮಾತ್ರ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದು ರಚಿನ್ ರವೀಂದ್ರ ಲಯ ಕಳೆದುಕೊಂಡಿರುವುದು ತಂಡದ ತಲೆನೋವಿಗೆ ಕಾರಣವಾಗಿದೆ. ಜಡೇಜಾ ಆಲ್ರೌಂಡ್ ಪ್ರದರ್ಶನ, ಧೋನಿಯ ಸ್ಫೋಟಕ ಬ್ಯಾಟಿಂಗ್ ತಂಡದ ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತೊಂದೆಡೆ ಕಳೆದ ಪಂದ್ಯದಲ್ಲಿ ಚೆನ್ನೈ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ದ ಲಖನೌ ಈಗ ಮತ್ತೊಂದು ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲಿದೆ. ಆದರೆ ಚೆನ್ನೈ ಕ್ರೀಡಾಂಗಣದಲ್ಲಿ ಗೆಲ್ಲುವುದು ಎಷ್ಟು ಕಷ್ಟ ಎಂಬುದು ಲಖನೌಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಸೂಕ್ತ ಯೋಜನೆಯೊಂದಿಗೆ ಕಣಕ್ಕಿಳಿಯಲೇಬೇಕಿದೆ. ಲಾಸ್ಟ್ ಮ್ಯಾಚ್ನಲ್ಲಿ ಚೆನ್ನೈ ವಿರುದ್ಧ ಲಖನೌ ಕ್ಯಾಪ್ಟನ್ KL ರಾಹುಲ್ ಹಾಗೂ ಕ್ವಿಂಟನ್ ಡಿಕಾಕ್ ಅಬ್ಬರದ ಬ್ಯಾಟಿಂಗ್ ನಡೆಸಿದರು, ಲಖನೌ ಟೀಮ್ ಗೆಲ್ಲುವಂತೆ ಮಾಡಿದರು. ಆದರೆ ಇವತ್ತಿನ ರಿವರ್ಸ್ ಮ್ಯಾಚ್ನಲ್ಲಿ CSK ಸ್ಟ್ರಾಟಜಿಗೆ ಕೌಂಟರ್ ಕೊಡಲೇಬೇಕಾದ ಅನಿವಾರ್ಯತೆ ಲಖನೌಗಿದೆ. ಈ ಸೀಸನ್ನಲ್ಲಿ ಗೆಲುವಿಗಿಂತ ಹೆಚ್ಚು ಸೋಲುಗಳನ್ನೇ ಕಂಡಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಲೀಗ್ನಿಂದ ಹೊರಬೀಳುವ ಆತಂಕದಲ್ಲಿದೆ. ಈ ನಡುವೆ ತಂಡಕ್ಕೆ ಆಘಾತ ಎದುರಾಗಿದ್ದು ಗಾಯದ ಕಾರಣದಿಂದಾಗಿ ತಂಡದ ಸ್ಟಾರ್ ಆಲ್ರೌಂಡರ್ ಮಿಚೆಲ್ ಮಾರ್ಷ್ ಲೀಗ್ನಿಂದಲೇ ಹೊರಬಿದ್ದಿದ್ದಾರೆ. ಮಿಚೆಲ್ ಮಾರ್ಷ್ ಆರಂಭಿಕ ಪಂದ್ಯಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದ್ರು, ಆದರೆ ಆ ಬಳಿಕ ಮಾರ್ಷ್ ಗಾಯದ ಕಾರಣದಿಂದಾಗಿ ತಂಡದಿಂದ ಹೊರಗುಳಿದಿದ್ರು. ಇದೀಗ ಮಾರ್ಷ್ ಇಡೀ ಲೀಗ್ನಿಂದಲೇ ಹೊರಗುಳಿದಿದ್ದಾರೆ. April 27ರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಲಖನೌ ಟೀಮ್ ಸೆಣಸಾಡಲಿದೆ. ಈ ಪಂದ್ಯಕ್ಕೆ ಬೆಂಕಿ ಚೆಂಡು ಎಸೆಯೋ ಬೌಲರ್ ಮಯಾಂಕ್ ಯಾದವ್ ಅವರನ್ನು ಕರೆತರಲು ಲಖನೌ ಟೀಮ್ ಪ್ಲಾನ್ ಮಾಡ್ತಿದೆ. ಟೀಮ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿರುವ ಮಯಾಂಕ್ ತನ್ನ ವೇಗದ ಬೌಲಿಂಗ್ನಿಂದಲೇ ಎದುರಾಳಿಗಳಿಗೆ ನುಡುಕ ಹುಟ್ಟಿಸ್ತಾ ಇದ್ರು. ಆದರೆ ಗಾಯದ ಸಮಸ್ಯೆಯಿಂದಾಗಿ ತಂಡದಿಂದ ಹೊರಗುಳಿದಿದ್ದಾರೆ. ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗದೆ ವಿದೇಶಿ ಕೌಂಟಿಯತ್ತ ಮುಖ ಮಾಡಿರುವ ಕರುಣ್ ನಾಯರ್ ಇದೀಗ ಆಂಗ್ಲರ ನಾಡಲ್ಲಿ ಅಜೇಯ ಶತಕ ಸಿಡಿಸಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಪಡೆಯುವ ಐಡಿಯಾದಲ್ಲಿದ್ದಾರೆ. ಸದ್ಯ ಕರುಣ್ ನಾಯರ್ ಇಂಗ್ಲೆಂಡ್ನಲ್ಲಿ ಕೌಂಟಿ ಚಾಂಪಿಯನ್ಶಿಪ್ ಆಡ್ತಾ ಇದ್ದಾರೆ. ಈ ಚಾಂಪಿಯನ್ಶಿಪ್ನಲ್ಲಿ ನಾರ್ತ್ ಆಂಪ್ಟನ್ ಶೈರ್ ತಂಡವನ್ನು ಪ್ರತಿನಿಧಿಸ್ತಾ ಇರುವ ಕರುಣ್ ವಿಟಾಲಿನ್ ಕೌಂಟಿ ಚಾಂಪಿಯನ್ಶಿಪ್ Division 2ರಲ್ಲಿ ಗ್ಲಾಮೋರ್ಗನ್ ತಂಡದ ವಿರುದ್ಧ ಅಜೇಯ ದ್ವಿಶತಕವನ್ನು ಸಿಡಿಸಿದ್ದಾರೆ. ಇವಿಷ್ಟು ಇವತ್ತಿನ ಐಪಿಎಲ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.